ನಮ್ಮೆಲ್ರಿಗೂ ಕೂಡ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ನ ಶುರು ಮಾಡಬೇಕು, ಅದನ್ನು ಚೆನ್ನಾಗಿ ಬೆಳೆಸ್ಬೇಕು, ಅದರಿಂದ ಪ್ರತಿಷ್ಠೆ ಮತ್ತು ದುಡ್ಡನ್ನ ಗಳಿಸ್ಬೇಕು ಅನ್ನುವಂಥದ್ದು ಎಲ್ರಿಗೂ ಆಸೆ ಇರುತ್ತೆ. ಆದರೆ ನಮಗೆ ಫಿನಾನ್ಷಿಯಲ್ ಸಪೋರ್ಟ್ ಹಾಗೇನೆ ಸರಿಯಾದ ಮಾಹಿತಿ ಇಲ್ಲದೇನೆ ನಾವದನ್ನು ಮಾಡೋಕ್ಕಾಗಲ್ಲ. ಅಂಥವರಿಗೋಸ್ಕರನೇ ಈ ನಮ್ಮ ಚಾನಲ್ ಇರೋದು. ಈ ಚಾನಲ್ನಲ್ಲಿ ನೀವು ಸಕ್ಸಸ್ಫುಲ್ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗಿರುವಂಥ ಎಲ್ಲ ಮಾಹಿತಿ, ಹಾಗೇನೆ ಲೋನ್ಗಳ ಬಗ್ಗೆ ವಿವರ ಮತ್ತು ಎಕ್ಸ್ಪರ್ಟ್ಗಳ ಸಲಹೆಗಳು ಕೂಡ ಸಿಗುತ್ತೆ. ಹಾಗಾಗಿ ದಯಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ನಮ್ಮ ಚಾನೆಲ್ನಲ್ಲಿ ಇರುವಂತಹ ಹಳೆ ವಿಡಿಯೋಗಳನ್ನು ಕೂಡ ನೋಡಿ. ಖಂಡಿತ ನಿಮಗಿಷ್ಟವಾಗಿರುವ ಬಿಸ್ನೆಸ್ ಐಡಿಯಾ ಸಿಗುತ್ತೆ. ನೀವೇನಾದರೂ ಹೊಸ ಬಿಸ್ನೆಸ್ ಶುರು ಮಾಡ್ತಿದ್ರೆ ಅದರ ಸೂಚನೆ ಮತ್ತು ಮಾಹಿತಿಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ನಮಗೆ ಮೇಲ್ ಮಾಡಿ. ಹಲೋ ಫ್ರೆಂಡ್ಸ್, ಇವತ್ತು ನಾವು ಒಂದು ಒಳ್ಳೆ ಬಿಸ್ನೆಸ್ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ, ಅದೇ ಸಬ್ಲಿಮೇಷನ್ ಪ್ರಿಂಟಿಂಗ್ ಬಿಸ್ನೆಸ್. ಈ ಸಬ್ಲಿಮೇಷನ್ ಪ್ರಿಂಟಿಂಗ್ ಬಿಸ್ನೆಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ತೀನಿ. ನಾವು ಈ ಟೀ ಮಗ್ಸ್ಗಳನ್ನೆಲ್ಲ ನೋಡ್ತಾ ಇರ್ತೀವಿ, ಸೊ ಅದ್ರ ಮೇಲೆಲ್ಲ ಫೋಟೋಸ್ಗಳ ಪ್ರಿಂಟಿಂಗ್ ಇರುತ್ತೆ. ಸೊ ಹಾಗೆಯೇ ಟೀ ಶರ್ಟ್ಗಳನ್ನ ನೋಡ್ತಾ ಇರ್ತೀವಿ, ಅದ್ರ ಮೇಲೂ ಕೂಡ ನಮಗೆ ಬೇಕಾಗಿರುವಂಥ ಫೋಟೋಗಳ ಪ್ರಿಂಟಿಂಗ್ ಇರುತ್ತೆ. ಹಾಗೆಯೇ ಗ್ಲಾಸ್ ವೇರ್ ಐಟಮ್ಸ್, ಪಿಲ್ಲೋಗಳ ಮೇಲೆ, ಹಾಗೆಯೇ ಗಿಫ್ಟ್ ಐಟಮ್ಸ್ ಮೇಲೆ ತುಂಬ ತುಂಬ ಡಿಫ್ರೆಂಟ್ ಆಗಿರುವಂಥ ಪ್ರಿಂಟಿಂಗ್ಗಳನ್ನ ಮಾಡ್ತಾರೆ. ನಮಗೆ ಇಷ್ಟವಾಗಿರುವಂಥ ಫೋಟೋ ಅಥವಾ ಯಾವುದೇ ಮೆಮೊರಬಲ್ ಮೂಮೆಂಟ್ನ ಅದ್ರ ಮೇಲೆ ಪ್ರಿಂಟಿಂಗ್ ಮಾಡ್ತಾರೆ. ಹಾಗಾಗಿ ಈ ಬಿಸ್ನೆಸ್ ಮಾರ್ಕೆಟಲ್ಲಿ ಒಳ್ಳೆ ಡಿಮ್ಯಾಂಡ್ ಇರುವಂಥ ಬಿಸ್ನೆಸ್. ಹಾಗಾದರೆ ಈ ಬಿಸ್ನೆಸ್ನ ಹೇಗೆ ಮಾಡೋದು? ಇದಕ್ಕೇನಾದರೂ ರಿಜಿಸ್ಟ್ರೇಷನ್ ಪ್ರಾಸೆಸ್ ಇರುತ್ತಾ? ಹಾಗೆ ಇದಕ್ಕೆ ಬೇಕಾಗಿರೋ ಫರ್ನಿಚರ್ ಹಾಗೆ ಮಷಿನರೀಸ್ ಏನು? ಇದರ ಜೊತೆಗೆ ಈ ಬಿಸ್ನೆಸ್ಗೆ ಬಂಡವಾಳ ಎಷ್ಟಾಗುತ್ತೆ? ಇದನ್ನು ಹೇಗೆ ರನ್ ಮಾಡಬೇಕು? ಇದರಲ್ಲಾಗುವಂಥ ಲಾಭ ಎಷ್ಟು? ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನು? ಸೊ ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ ವಿಚಾರದ ಬಗ್ಗೆ ನಾನು ತುಂಬ ಆರ್&ಡಿ ಮಾಡಿ ಓನ್ಲಿ ಜೆನ್ಯೂನ್ ಇನ್ಫಾರ್ಮೇಷನ್ ಮಾತ್ರ ನಾನು ಇಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ 10,000 ಲೈಕ್ಸ್ ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಹಾಗಾಗಿ ನೀವೆಲ್ಲರೂ ಕೂಡ ಆ ಟಾರ್ಗೆಟ್ನ ರೀಚ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಾವು ಇವತ್ತಿನ ದಿನಗಳಲ್ಲಿ ಯಾವುದಾದ್ರೂ ಫಂಕ್ಷನ್ಗೆ ಹೋದರೆ ಗಿಫ್ಟ್ನ ನಾವು ತೊಗೊಂಡು ಹೋಗೇ ಹೋಗ್ತೀವಿ. ಸೊ ಅದರಲ್ಲೂ ಕೂಡ ಅವರು ಜೀವನ ಪರ್ಯಂತ ನೆನಪಿಟ್ಕೊಳ್ಬೇಕು ಅನ್ನುವಂಥ ಗಿಫ್ಟನ್ನು ಹುಡುಕಿ ಹುಡುಕಿ ತಗೊಂಡು ಹೋಗ್ತೀವಿ. ಅಂಥವರಿಗೋಸ್ಕರನೇ ಈ ಡಿಫ್ರೆಂಟ್ ಗಿಫ್ಟ್ಸ್ ಅಂತ ಹೇಳ್ಬೋದು. ಈಗ ಮುಖ್ಯವಾಗಿ ಪ್ರಿಂಟೆಡ್ ಮಗ್ಸ್, ಪ್ರಿಂಟೆಡ್ ಟೀ ಶರ್ಟ್ಸ್, ಪ್ರಿಂಟೆಡ್ ಪಿಲ್ಲೋಸ್, ಪ್ರಿಂಟೆಡ್ ಕೀ ಚೈನ್ಸ್, ಪ್ರಿಂಟೆಡ್ ಸೆರಾಮಿಕ್ ಗಿಫ್ಟ್ ಐಟಮ್ಸ್, ಸೊ ಈ ಥರ ಸಾಕಷ್ಟು ಬರ್ತಾ ಇದೆ. ಸೊ ಇದರಲ್ಲಿ ಅವರ ಫೋಟೋಸ್ ಹಾಗೆ ಸೇವ್ ಮಾಡುವಂಥ ಡೇಟ್ನ ಪ್ರಿಂಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಬಿಸ್ನೆಸ್ ತುಂಬ ಚೆನ್ನಾಗಿದೆ. ತುಂಬ ಕಡಿಮೆ ಬಂಡವಾಳದಲ್ಲಿ ಈ ಬಿಸ್ನೆಸ್ನ ನಾವು ರನ್ ಮಾಡಬಹುದು. ಹಾಗಾದರೆ ನಮಗೆ ಬೇಕಾಗೋ ಸಬ್ಲಿಮೇಷನ್ ಮಷಿನ್ ಹಾಗೇ ರಿಜಿಸ್ಟ್ರೇಷನ್ ಪ್ರಾಸೆಸ್ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ನಾವು ಯಾವುದೇ ಬಿಸ್ನೆಸ್ ಮಾಡಬೇಕಂದ್ರೂ ರಿಜಿಸ್ಟ್ರೇಷನ್ ಮಾಡಿಸ್ಲೇಬೇಕು. ಆದರೆ ಈ ಸಬ್ಲಿಮೇಷನ್ ಬಿಸ್ನೆಸ್ ಮಾಡಿಸ್ಬೇಕು ಅಂದರೆ ಯಾವುದೇ ರಿಜಿಸ್ಟ್ರೇಷನ್ನ ಅವಶ್ಯಕತೆ ಇಲ್ಲ. ಆದರೆ ನೀವು ಮುಂದಿನ ದಿನಗಳಲ್ಲಿ ಇದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂದರೆ ಕಡ್ಡಾಯವಾಗಿ ಲೇಬರ್ ಸರ್ಟಿಫಿಕೇಟ್ನ ತಗೊಳ್ಬೇಕಾಗುತ್ತೆ. ನೀವು ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಏನಾದರೂ ಲೋನ್ಗೆ ಅಪ್ಲೈ ಮಾಡಿದ್ರೆ, ಸೊ ಆ ಲೋನ್ ಸ್ಯಾಂಕ್ಷನ್ ಆಗಬೇಕು ಅಂದರೆ ಈ ಲೇಬರ್ ಸರ್ಟಿಫಿಕೇಟ್ನ ಅವ್ರು ಕೇಳ್ತಾರೆ. ಹಾಗಾಗಿ ನೀವು ಈ ಬಿಸ್ನೆಸ್ನ ಶುರು ಮಾಡುವಾಗಲೇ ಈ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ನೀವು ಲೋಕಲಲ್ಲಿರೋ ಟ್ಯಾಕ್ಸ್ ಕನ್ಸಲ್ಟೆಂಟ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ ಒಂದು 15 ದಿನಗಳೊಳಗಾಗಿ ಈ ಸರ್ಟಿಫಿಕೇಟ್ನ ನಿಮಗೆ ನೀಡ್ತಾರೆ. ಈ ಬಿಸ್ನೆಸ್ಗೆ ಒಂದು 50-60 ಜಾಗ ಇರುವಂಥ ಶಾಪ್ ಇದ್ರೆ ಒಳ್ಳೆಯದು. ಹಾಗೆಯೇ ಡಿಸ್ಪ್ಲೇಲಿ ಈ ಐಟಮ್ಸ್ಗಳೆಲ್ಲ ಕಾಣೋ ಥರ ಇದ್ರೆ ತುಂಬಾ ಒಳ್ಳೆಯದು. ಈಗ ಈ ಬಿಸ್ನೆಸ್ಗೆ ಬೇಕಾಗೋ ಫರ್ನಿಚರ್ ಹಾಗೆಯೇ ಮಷಿನರೀಸ್ ಬಗ್ಗೆ ತಿಳ್ಕೊಳ್ಳೋಣ. ಪ್ರಿಂಟಿಂಗ್ ಮಗ್ಸ್, ಪ್ರಿಂಟಿಂಗ್ ಶರ್ಟ್ಸ್, ಪ್ರಿಂಟಿಂಗ್ ಕೀ ಚೈನ್ಸ್, ಪ್ರಿಂಟಿಂಗ್ ಹಾರ್ಟ್ ಪಿಲ್ಲೋಸ್, ಸೊ ಈ ಥರ ಡಿಫ್ರೆಂಟ್ ಪ್ರಿಂಟಿಂಗ್ಸ್ಗೆ ನಮಗೆ ಡಿಫ್ರೆಂಟ್ ಮಷಿನರೀಸ್ ಬೇಕಾಗುತ್ತೆ. ನಮಗೆ ಫಸ್ಟ್ ಬೇಕಾಗಿರೋ ಮಷಿನ್ ಮಲ್ಟಿಪರ್ಪಸ್ ಮಷಿನ್. ಇದನ್ನು ಸಾಮಾನ್ಯವಾಗಿ ಟೀ ಶರ್ಟ್ ಪ್ರಿಂಟಿಂಗ್ ಮಷಿನ್ ಅಂತಲೂ ಕರೀತಾರೆ. ಸೊ ಇದರಲ್ಲಿ ಟೀ ಶರ್ಟ್, ಗ್ಲಾಸ್ ಫ್ರೇಮ್, ಕೀ ಚೈನ್ ಹಾಗೆಯೇ ಪಿಲ್ಲೋಸ್ ಮೇಲೆ ಪ್ರಿಂಟಿಂಗ್ನ ಮಾಡಬಹುದು. ಬರೀ 2-5 ನಿಮಿಷದಲ್ಲೇ ಪ್ರಿಂಟಿಂಗ್ ಆಗೋಗುತ್ತೆ. ನಾನೀಗ ನಿಮಗೆ ಈ ಮಷಿನ್ನ ಕಂಪ್ಲೀಟ್ ಡೀಟೇಲ್ಸ್ನ ಹೇಳ್ತಾ ಇದ್ದೀನಿ. ಹಾಗೆಯೇ indiamart.com ಈ ಮಷಿನ್ ನಿಮಗೆ ಸಿಗುತ್ತೆ. ಸಾಮಾನ್ಯವಾಗಿ ಈ ಮಷಿನ್ನ ನಾವು ಹೊರಗಡೆ ನೋಡೋದಾದರೆ 50,000-60,000 ಇದೆ. ಆದರೆ ಇಲ್ಲಿ ನೋಡಿ, ಇಲ್ಲಿ ತುಂಬ ಜನ ಸೆಲ್ಲರ್ಸ್ ಇದ್ದಾರೆ. ಸೊ ಇದು ಬರೀ 10,000 ಶುರುವಾಗುತ್ತೆ. ಸೊ ಈ ಮಷಿನ್ನ ಡೆಮೋ ಸಹ ಅವ್ರು ನಿಮಗೆ ತೋರಿಸ್ತಾರೆ. ಇದರಲ್ಲಿ ಹೇಗೆ ಪ್ರಿಂಟ್ ಮಾಡಬೇಕು, ಹಾಗೆಯೇ ಯಾವ ಸೈಜ್ ಅಂತಲೂ ನಿಮಗೆ ಗೊತ್ತಾಗುತ್ತೆ. ಇದರಲ್ಲಿ 16x24 ಸೈಜ್ ಇರುತ್ತೆ, ಹಾಗೆ 18x26 ಸೈಜ್ ಇರುತ್ತೆ. ನೀವಿಲ್ಲಿ ನಿಮಗೆ ಬೇಕಾಗಿರೋ ಸೈಜ್, ಹಾಗೆಯೇ ಎಷ್ಟು ಸ್ಪೇಸ್ ಬೇಕು, ಹಾಗೆಯೇ ಯಾವ ರೀತಿ ಪ್ರಿಂಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅಂತ ತಿಳ್ಕೊಂಡ್ರೆ ಇದರಲ್ಲಿ ನೀವು ಪ್ರಿಂಟ್ ಮಾಡಬಹುದು. ನಮಗೆ ಈ ಮಷಿನ್ 10,000 ಹಿಡಿದು 50,000-70,000 ಇದೆ. ಈಗ ನಾವು ಇನ್ನೊಂದು ಮಷಿನ್ ನೋಡೋಣ. ಇದು ಮಗ್ ಪ್ರಿಂಟಿಂಗ್ ಮಷಿನ್. ಇದು ನಮಗೆ ಮಾರ್ಕೆಟಲ್ಲಿ 4,500 ಶುರುವಾಗುತ್ತೆ. ಈ ಮಷಿನ್ ನಿಮಗೆ ಟ್ರೇಡ್ ಇಂಡಿಯಾ ಹಾಗೆಯೇ indiamart.com ಅಲ್ಲೂ ಸಿಗುತ್ತೆ. ನೀವು ಈ ಟ್ರೇಡ್ ಇಂಡಿಯಾ ಹಾಗೆಯೇ indiamart.com ಅಲ್ಲಿ ಸಬ್ಲಿಮೇಷನ್ ಟೀ ಕಪ್ಸ್ ಹಾಗೆಯೇ ಟೀ ಮಾರ್ಕ್ಸ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಇದು ತುಂಬ ಕಡಿಮೆ ಬೆಲೆಗೆ ಇದೆ. ನಮಗೆ ಈ ಮಷಿನ್ 4,500 ಇದೆ, ಹಾಗೆಯೇ 3,500 ಇದೆ. ನಾವು ಈ ಮಷಿನ್ನ ಯಾವುದೇ ರಿಪೇರಿಯ ಸಮಸ್ಯೆ ಇಲ್ಲದೆ 2,000-4,000 ಕಪ್ಗಳ ಮೇಲೆ ಪ್ರಿಂಟ್ ಮಾಡಬಹುದು. ಹಾಗೆ ಈ ಮಷಿನ್ಗೆ ವಾರಂಟಿ ಬಂದು 6-1 ವರ್ಷದವರೆಗೂ ಇರುತ್ತೆ. ಒಬ್ಬೊಬ್ಬ ಸೆಲ್ಲರ್ ಒಂದೊಂದು ರೀತಿಯಲ್ಲಿ ವಾರಂಟಿನ ಕೊಡ್ತಾರೆ. ನೀವು ಇದರಲ್ಲಿ ಮಗ್ ಹೇಗಿಡಬೇಕು, ಪೇಪರ್ ಸೆಟ್ಟಿಂಗ್ ಹೇಗೆ ಮಾಡಬೇಕು, ಸೊ ಇದೆಲ್ಲದರ ಡೆಮೋನ ಅವರು ನಿಮಗೆ ತಿಳಿಸ್ಕೊಡ್ತಾರೆ. ನೀವು ಇದರಲ್ಲಿ ಯಾವುದೇ ಥರದ ಮಗ್, ಅದು ಪಾಲಿಮರ್, ಸೆರಾಮಿಕ್, ಏನೇ ಆದರೂ ಅದರ ಮೇಲೆ ನೀವು ಪ್ರಿಂಟ್ ಮಾಡಬಹುದು.
ಸ್ಟಾರ್ಟಿಂಗ್ ಇಂದ ಈ ಮಷಿನ್ 3,500 4,500 ಹಾಗೇನೆ 8,000 ಅದರ ಡೀಟೇಲ್ಸ್ ನೀವು ನೋಡಬಹುದು. ಇನ್ನು ಮೂರನೇ ಮಷಿನ್ ಬಂದು 3D ಸಬ್ಲಿಮೇಷನ್ ಮಷಿನ್. ಸೊ ಇದನ್ನ ಈ ಮೊಬೈಲ್ ಕೇಸ್ಗಳ ಮೇಲೆ ಹಾಗೇನೆ ಕ್ರಿಸ್ಟಲ್ಗೆ ಸಂಬಂಧಿಸಿದಂತಹ ಯಾವುದೇ ಪ್ರಾಡಕ್ಟ್ ಮೇಲೆ ಪ್ರಿಂಟಿಂಗ್ ಮಾಡೋದಕ್ಕೆ ಇದನ್ನ ಉಪಯೋಗಿಸ್ತಾರೆ. ಈ ಮಷಿನ್ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಅಂತ ಹೇಳ್ಬೋದು. ಅಂದ್ರೆ ಇದರಲ್ಲಿ ಪ್ರಿಂಟ್ ಮಾಡೋದಕ್ಕೆ ಒಂದು 7-8 ನಿಮಿಷ ಆಗಬಹುದು. ಈ ಮಷಿನ್ ನಿಮಗೆ ಮಾರ್ಕೆಟಲ್ಲಿ 30,000 ಹಿಡಿದು 1.5 ಲಕ್ಷದವರೆಗೂ ಸಿಗುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು indiamart.com ಅಲ್ಲಿ ಈ ಮಷಿನ್ಗೆ ಸಂಬಂಧಿಸಿದಂತಹ ಡೀಟೇಲ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರ ಜೊತೆಗೆ ಇದಕ್ಕೆ ಸಂಬಂಧಿಸಿದಂತಹ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತಾ ಇದ್ದೀನಿ. ಸೊ ನೀವು ಅಲ್ಲೂ ನೋಡಬಹುದು. ನಾವು ಲಿಂಕ್ಸ್ ನ ಕೊಟ್ಟಿದೀವಿ ಅಂತ ಮಾತ್ರಕ್ಕೆ ನೀವು ಅಲ್ಲೇ ತಗೋಬೇಕು ಅಂತೇನಿಲ್ಲ. ಇದು ಬರೀ ಮಷಿನರೀಸ್ ಹೇಗಿರುತ್ತೆ ಅನ್ನುವಂತ ಒಂದು ಇನ್ಫಾರ್ಮೇಶನ್ಗೋಸ್ಕರ ಮಾತ್ರ ನಾನು ಈ ಲಿಂಕ್ಸ್ ನ ನಿಮಗೆ ತಿಳಿಸ್ತಾ ಇದ್ದೀನಿ. ನೀವು ಇಲ್ಲೇ ತಗೊಳ್ಬೇಕು ಅಂತೇನಿಲ್ಲ. ಎಲ್ಲಿ ನಿಮಗೆ ಕಡಿಮೆ ಅಂತ ಅನ್ಸುತ್ತೋ ಹಾಗೆ ಯಾರು ಚೆನ್ನಾಗಿ ಸರ್ವಿಸ್ ಕೊಡ್ತಾರೋ ಅಲ್ಲಿ ತಗೋಬಹುದು. ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡಿರಬೇಕು. ಸೊ ನಮಗೆ ಈ ಬಿಸ್ನೆಸ್ಗೆ ಈ 3 ಮಷಿನ್ಗಳು ಬೇಕಾಗುತ್ತೆ. ಇದ್ರ ಬಗ್ಗೆ ಡೆಮೋನೂ ಅವ್ರು ನಿಮಗೆ ನೀಡ್ತಾರೆ. ಆನ್ಲೈನ್ ಇರಬಹುದು ಅಥವಾ ಆಫ್ಲೈನ್, ಅಂದ್ರೆ ನೇರವಾಗಿ ನೀವು ಅಲ್ಲೇ ಹೋಗಿ ತಗೊಳ್ಳೋದು ಬೆಸ್ಟ್ ಅಂತ ಹೇಳ್ಬೋದು. ಯಾಕೆಂದ್ರೆ ಡೆಮೋ ಕೂಡ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ, ಹಾಗೆ ಸರ್ವಿಸ್ ಬಗ್ಗೆನೂ ನಿಮ್ಗೆ ಅವ್ರು ತಿಳಿಸ್ಕೊಡ್ತಾರೆ. ಇನ್ನು ಫರ್ನಿಚರ್ ಬಗ್ಗೆ ನೋಡೋದಾದ್ರೆ ನಮಗೆ ಒಂದು ಒಳ್ಳೆ ಕಂಪ್ಯೂಟರ್ ಸಿಸ್ಟಮ್ ಬೇಕಾಗುತ್ತೆ, ಹಾಗೆಯೇ ಪ್ರಿಂಟರ್ ಬೇಕಾಗುತ್ತೆ. ಸೊ ನಾವು ಪ್ರಿಂಟ್ ಮಾಡುವಂಥ ಫೋಟೋ ಇರಬಹುದು ಅಥವಾ ಯಾವುದೇ ಹೆಸರುಗಳಿರ್ಬೋದು, ಡೇಟ್ಗಳಿರ್ಬೋದು, ಸೊ ಆ ಒಂದು ಶೀಟ್ಗಳು ಈ ಪ್ರಿಂಟರಲ್ಲಿ ಹೀಟ್ ಆಗೋದ್ರ ಮೂಲಕ ನಮಗೆ ಪ್ರಿಂಟ್ ಆಗಿ ಆಚೆ ಬರುತ್ತೆ. ಹಾಗಾಗಿ ನಾವು ಒಂದು ಒಳ್ಳೆ ಪ್ರಿಂಟರ್ ತಗೋಬೇಕಾಗುತ್ತೆ. ಇದು ನಿಮಗೆ ಒಂದು 16,000-20,000 ಇದ್ರ ಬೆಲೆ ಆಗಬಹುದು. ಹಾಗೆಯೇ ಇಂಕ್ಸ್ನು ನಾವು ತಗೊಳ್ಬೇಕಾಗುತ್ತೆ. ಹಾಗೆಯೇ ಗ್ಲಾಸ್ ರ್ಯಾಕ್ಸ್ನ ಮಾಡಿಸ್ಕೋಬೇಕಾಗುತ್ತೆ. ನೀವು ಸಾಮಾನ್ಯವಾಗಿ ನೋಡ್ತಾ ಇರ್ತೀರಾ ಈ ಗಿಫ್ಟ್ ಐಟಮ್ಸ್ಗಳನ್ನೆಲ್ಲ ಡಿಸ್ಪ್ಲೇಗೆ ಇಟ್ಟಿರ್ತಾರೆ. ಸೊ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಐಟಮ್ಸ್ಗಳನ್ನ ಡಿಸ್ಪ್ಲೇಗೆ ಇಡೋದಕ್ಕೆ ಈ ಗ್ಲಾಸ್ ರ್ಯಾಕ್ಸ್ನ ಮಾಡಿಸ್ಬೇಕಾಗುತ್ತೆ. ಸೊ ಕಂಪ್ಲೀಟ್ ಆಗಿ ಇದು ಗ್ಲಾಸ್ ಇಂದನೇ ಇರುತ್ತೆ. ಸೊ ಹೀಗೆ ಗ್ಲಾಸ್ ರ್ಯಾಕ್ ಇದ್ರೆ ನಿಮ್ಮ ಪ್ರಾಡಕ್ಟ್ಗಳು ಬಂದಿರೋ ಕಸ್ಟಮರ್ಗೆ ಕಾಣಿಸುತ್ತೆ. ಸೊ ಕಸ್ಟಮರ್ಸ್ ಕೂಡ ನಮಗೆ ಇಂಥದ್ದೇ ಬೇಕು ಅಂತ ಅವ್ರು ಕೇಳೋದಕ್ಕೆ ಸುಲಭ ಆಗುತ್ತೆ. ಸೊ ಹಾಗಾಗಿ ಗ್ಲಾಸ್ ರ್ಯಾಕ್ ಕಂಪ್ಲೀಟ್ ಆಗಿ ಗ್ಲಾಸ್ ಅಲ್ಲಿದ್ರೆ ತುಂಬ ಒಳ್ಳೆಯದು. ಹಾಗೆಯೇ ರೋಲಿಂಗ್ ಲೈನ್ಸ್ ಅಂತ ತಗೋಬೇಕಾಗುತ್ತೆ. ಇದನ್ನು ಸಾಮಾನ್ಯವಾಗಿ ಈ ಲೋಕಲಲ್ಲಿರೋ ಗ್ಲಾಸ್ಗಳಿಗೆ ಸಂಬಂಧಿಸಿದಂತಹ ಕೆಲಸ ಮಾಡೋರಿಂದ ಮಾಡಿಕೊಡ್ತಾರೆ. ಹಾಗೆ ರ್ಯಾಕ್ಸ್ನ ತಯಾರು ಮಾಡೋರು ಈ ರೋಲಿಂಗ್ ಲೈನ್ಸ್ನ ನಿಮಗೆ ತಯಾರು ಮಾಡಿಕೊಡ್ತಾರೆ. ಸೊ ಇದರಲ್ಲಿ ನೀವು ಮಗ್ಸ್ ಇಟ್ಕೊಳ್ಬೋದು ಅಥವಾ ನಾವು ತಯಾರು ಮಾಡುವಂಥ ಯಾವುದೇ ಪ್ರಾಡಕ್ಟ್ ಇದ್ರೂ ಅದನ್ನು ನಾವು ಈ ಡಿಸ್ಪ್ಲೇಲಿ ಇಟ್ಕೋಬಹುದು. ಇದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ ಅಂತ ಸಿಂಪಲ್ ಆಗಿ ಒಂದ್ಸರಿ ನೋಡೋಣ. ನಮಗೆ ಸ್ವಂತ ಶಾಪ್ ಇದ್ರೆ ಓಕೆ, ಇಲ್ಲ ಅಂದ್ರೆ ರೆಂಟಿಗೆ ತಗೋಬೇಕಾಗುತ್ತೆ. ಇದು ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಮಿನಿಮಮ್ ಆಗಿ ಒಂದು 5,000-10,000 ಅಂತ ಅನ್ಕೊಳ್ಳೋಣ. ಹಾಗೆ ಈ 3 ಮಷಿನ್ಗಳು ನಮಗೆ ಅಗತ್ಯ ಇರೋದ್ರಿಂದ ಈ 3 ಮಷಿನ್ಗಳಿಗೆ ನಮಗೆ ಸುಮಾರು ಒಂದು 70,000 ಆಗಬಹುದು. ಇನ್ನು ಕಂಪ್ಯೂಟರ್ ಹಾಗೆ ಪ್ರಿಂಟರ್ಗೆ ಒಂದು 50,000 ಆಗುತ್ತೆ. ಹಾಗೆ ಶಾಪ್ ಇಂಟೀರಿಯರ್ ಬಗ್ಗೆ ನಾವು ನೋಡೋದಾದ್ರೆ ಗ್ಲಾಸ್ ರ್ಯಾಕ್ಸ್ ಮಾಡಿಸ್ಬೇಕಾಗುತ್ತೆ, ರೋಲಿಂಗ್ ಲೈನ್ಸ್ ಮಾಡಿಸ್ಬೇಕಾಗುತ್ತೆ. ಸೊ ಟೋಟಲ್ ಆಗಿ ನಮಗೊಂದು 40,000 ಬೇಕಾಗುತ್ತೆ. ಸೊ ಟೋಟಲ್ ಆಗಿ ನಾವು ಇನ್ವೆಸ್ಟ್ಮೆಂಟ್ ನೋಡೋದಾದ್ರೆ 2,00,000 ಆಗುತ್ತೆ. ಸೊ ಅದರಲ್ಲಿ 40,000 ನಿಮಗೆ ಈ ಗ್ಲಾಸ್ ಐಟಮ್ಸ್, ವುಡ್ ಐಟಮ್ಸ್, ಪಿಲ್ಲೋಸ್, ಸೊ ಈ ತರದ ಐಟಮ್ಸ್ಗಳನ್ನ ತಗೊಳ್ಳೋದಕ್ಕೆ 40,000 ಆಗುತ್ತೆ. ಸೊ ಟೋಟಲ್ ಆಗಿ ನಿಮಗೆ ಬಂಡವಾಳ ಅಂತ ಆಗೋದು 2,00,000 ಅಂತ ಹೇಳ್ಬೋದು. ಇನ್ನು ಈ ಬಿಸ್ನೆಸ್ ನ ಹೇಗ್ ಮಾಡೋದು ಅಂತ ನೋಡೋಣ. ನಾವು ಈಗಾಗಲೇ ನಿಮಗೆ ತಿಳಿಸಿರೋ ಹಾಗೆ ಮಲ್ಟಿಪರ್ಪಸ್ ಮಷಿನ್, ಹಾಗೆ ಮಗ್ ಪ್ರಿಂಟಿಂಗ್ ಮಷಿನ್, ಹಾಗೆ 3D ಸಬ್ಲಿಮೇಷನ್ ಮಷಿನ್, ಸೊ ಈ 3 ಮಷಿನ್ಗಳು ನಮಗೆ ಬೇಕಾಗುತ್ತೆ. ಸೊ ಇವನ್ನ ತಗೊಂಡಾದ ನಂತರ ಪಾಲಿಮರ್ ಮಗ್ಸ್, ಸಿರಾಮಿಕ್ ಮಗ್ಸ್, ರೇಡಿಯಂ ಮಗ್ಸ್ ಅಂತ ನಾವು ಆನ್ಲೈನ್ ಅಲ್ಲಿ ಕೊಂಡ್ಕೊಳ್ಬೇಕಾಗುತ್ತೆ. ಈ ಮಗ್ಸ್ಗಳ ಮೇಲೆ ನಾವು ಪ್ರಿಂಟಿಂಗ್ ಮಾಡೋದ್ರಿಂದ ಇವುಗಳನ್ನ ನಾವು ಕೊಂಡ್ಕೊಳ್ಬೇಕಾಗುತ್ತೆ. ಇವುಗಳನ್ನ ನೀವು ಟ್ರೇಡ್ ಇಂಡಿಯಾ ಹಾಗೆ indiamart.com ವೆಬ್ಸೈಟ್ಗಳಲ್ಲೂ ಕೂಡ ಕೊಂಡ್ಕೊಳ್ಬಹುದು. ಒಂದೊಂದು ಕಪ್ ಕೂಡ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅವ್ರ ಒಂದು ಬಾಕ್ಸ್ ಅಲ್ಲಿ ನಿಮಗೆ ಟೋಟಲ್ ಆಗಿ 12 ಮಗ್ಸ್ ಗಳನ್ನ ನೀಡ್ತಾರೆ. ಸೊ ಈ 12 ಕಪ್ಸ್ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಆಗಿರುತ್ತೆ. ಸೊ ಮಲ್ಟಿ ಕಲರ್ ಅಲ್ಲಿ ಇರುತ್ತೆ. ಸೊ ನೀವು ಇದನ್ನ ಆನ್ಲೈನ್ ಅಲ್ಲೂ ಆರ್ಡರ್ ಮಾಡ್ಕೋಬಹುದು. ತುಂಬಾ ಜನ ಇದನ್ನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡೋ ಬದಲಾಗಿ ನೇರವಾಗಿ ಅಂದ್ರೆ ಹೈದರಾಬಾದ್ ಅಲ್ಲಿರುವಂತಹ ಬೇಗಂ ಬಜಾರ್ ಅಲ್ಲಿ ಇದು ಹೋಲ್ಸೇಲ್ ಆಗಿ ಸಿಗುತ್ತೆ. ಸೊ ಅಲ್ಲಿ ಹೋಗಿ ಕೊಂಡ್ಕೊಳ್ತಾ ಇದ್ದಾರೆ. ನಿಮಗೆ ನಿಮ್ಮ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ, ದಿನಕ್ಕೊಂದು 20-30 ಕಪ್ ಸೇಲ್ ಆಗ್ತಾ ಇದೆ ಅಂದ್ರೆ ನೀವು ಟ್ರೇಡ್ ಇಂಡಿಯಾ ಹಾಗೆ indiamart ವೆಬ್ಸೈಟ್ಗಳಲ್ಲಿ ರಿಜಿಸ್ಟರ್ ಆಗಿ ನೀವು ಆ ಸೆಲ್ಲರ್ಸ್ಗಳ ಹತ್ರ ಮಾತಾಡಿಕೊಂಡು ನೀವು ಖರೀದಿ ಮಾಡಬಹುದು. ಪ್ರತಿ ಕಪ್ಗೆ 15-20 ರೂಪಾಯಿ ಏನಾದರೂ ವ್ಯತ್ಯಾಸ ಬಂದ್ರೆ ನೀವು ಅಲ್ಲೇ ಕೊಂಡ್ಕೊಳ್ಬಹುದು. ಹಾಗೆ ಸರ್ವಿಸ್ ಬಗ್ಗೆನೂ ಅವ್ರು ತುಂಬಾ ಈಸಿಯಾಗಿ ಹೇಳ್ತಾರೆ. ಒಂದು 3-4 ದಿನಗಳಾಗಬಹುದು. ಇದು ಕೋಲ್ಕತ್ತಾ ಹಾಗೆ ಮಹಾರಾಷ್ಟ್ರದಿಂದ ಈ ಪ್ರಾಡಕ್ಟ್ಗಳು ಬರುತ್ತೆ. ಅಥವಾ ಲೋಕಲಲ್ಲಿರುವಂತಹ ಹೋಲ್ಸೇಲ್ ಶಾಪ್ಗಳಿಗೆ ನೀವು ಭೇಟಿ ಕೊಟ್ಟರೆ ನೀವು ಅಲ್ಲಿ ಪ್ರಾಡಕ್ಟ್ಗಳನ್ನ ನೋಡಿ ಹಾಗೆ ರೇಟ್ಗಳನ್ನ ಕಂಪೇರ್ ಮಾಡಿಕೊಂಡು ಅಲ್ಲೂ ನೀವು ತಗೊಳ್ಬಹುದು. ಹಾಗೆ ಪಿಲ್ಲೋಸ್ಗಳನ್ನ ಕೂಡ ಅಲ್ಲೇ ತಗೊಳ್ಬಹುದು. ಹಾಗೆ ಪ್ರಿಂಟಿಂಗ್ ಮಾಡೋದಕ್ಕೆ ಪಿಲ್ಲೋಸ್ಗಳಿರಬಹುದು, ಹಾಗೆಯೇ ಕೀ ಚೈನ್ಗಳಿರಬಹುದು. ಸೊ ಈ ಥರದ್ದೆಲ್ಲ ಪ್ರಾಡಕ್ಟ್ಗಳು ಕೂಡ ಅವ್ರ ಹತ್ರನೇ ಸಿಗ್ತಾ ಇರುತ್ತೆ. ಸೊ ಹಾಗಾಗಿ ಸೊ ನೀವು ಈ ಶಾಪ್ನ ಎಲ್ಲಿ ಶುರು ಮಾಡಬೇಕು ಅಂತಿದ್ರೋ ಅಲ್ಲಿ ಸುತ್ತಮುತ್ತ ಜಾಗದಲ್ಲಿ ಈ ಥರದ ಹೋಲ್ಸೇಲ್ ಶಾಪ್ಗಳಿದೆಯಾ ಅಂತ ವಿಚಾರಿಸ್ಕೊಂಡು ನಂತರ ನೀವು ಒಂದ್ಸರಿ ಭೇಟಿ ಕೊಟ್ಟು ನೋಡಿಕೊಂಡು ಅಲ್ಲಿ ಪ್ರೈಸ್ನ ಕಂಪೇರ್ ಮಾಡಿಕೊಂಡು ತಗೊಳ್ಬೇಕಾಗುತ್ತೆ. ಹಾಗೆಯೇ ವುಡ್ ಮೇಲೆ ಈ ಅಲ್ಯೂಮಿನಿಯಂ ಪ್ರಿಂಟಿಂಗ್, ಹಾಗೆಯೇ ಹೊಸದಾಗಿ ಈ UV ಪ್ರಿಂಟಿಂಗ್ ಅಂತಲೂ ಮಾಡ್ತಾ ಇದ್ದಾರೆ. ಈ ವುಡ್ಡಲ್ಲಿ ತುಂಬಾ ಸ್ಟೈಲಿಶ್ ಲುಕ್ಗಳು ಬರ್ತಾ ಇದೆ. ಸ್ವಲ್ಪ ಕಾಸ್ಟ್ ಜಾಸ್ತಿ ಆದರೂ ಲುಕ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ನೀವು ತುಂಬಾ ಸುಲಭವಾಗಿ ಮಾಡಬಹುದು, ಕಡಿಮೆ ಖರ್ಚಲ್ಲಿ ಮಾಡಬಹುದು, ಮತ್ತೆ ಇದನ್ನ ಹೆಚ್ಚು ರೇಟಿಂಗ್ ಮಾಡಬಹುದು. ನಮಗೆ ಈ ಸಬ್ಲಿಮೇಷನ್ ಕಪ್ಸ್, 3D ಕಪ್ಸ್, ಪಿಲ್ಲೋ ಪ್ರಿಂಟಿಂಗ್, ಕೀಚೈನ್ ಪ್ರಿಂಟಿಂಗ್ ಅಂತ ನಾವು ಮಾಡೋದ್ರಿಂದ ನಮಗೆ ಮೌತ್ ಪಬ್ಲಿಸಿಟಿ ಹೆಚ್ಚಾಗುತ್ತೆ.
ಯಾರಾದರೂ ನಾವು ಈ ಗಿಫ್ಟ್ನ ಇಲ್ಲೇ ತಗೊಂಡಿದ್ದೀವಿ ಅಂತ ಹೇಳಿದ್ರೆ ಅವರು ಬಂದು ಕೂಡ ನಿಮ್ಮ ಹತ್ರನೇ ತಗೊಳ್ತಾರೆ. ಸೊ ಹಾಗಾಗಿ ಸೇಲ್ ಹೆಚ್ಚಾಗಿರುತ್ತೆ. ಈ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಹೇಗಿದೆ ಅಂತ ನೋಡೋಣ. ನಾವು ಇಷ್ಟೊತ್ತು ಹೇಳಿದಾಗೆ ಪಾಲಿಮರ್ ಕಪ್ಸ್, ಸಿರಾಮಿಕ್ ಕಪ್ಸ್, ಹಾಗೆ ರೇಡಿಯಂ ಕಪ್ಸ್ ಅಂತ ನಾವು ತಗೊಂಡ್ರೆ ಅದನ್ನ ಹೋಲ್ಸೇಲ್ ಆಗಿ ಅಂದ್ರೆ ಒಂದು 12 ಇರ್ಬೋದು, 24 ಪೀಸ್ ಇರ್ಬೋದು, 50 ಅಥವಾ 100 ಪೀಸ್ ತಗೊಂಡ್ರೆ ನಮಗೆ ಒಂದು ಪೀಸು 55 ರೂಪಾಯಿ ಆಗುತ್ತೆ. ಅದೇ ನಾವು ಸಿಂಗಲ್ ಕಪ್ ತಗೊಂಡ್ರೆ 80 ರೂಪಾಯಿಂದ 90 ರೂಪಾಯಿವರೆಗೂ ಆಗುತ್ತೆ. ಸೊ ಅದಕ್ಕೆ ನಾವು ಹೋಲ್ಸೇಲ್ ಆಗಿ ತಗೊಂಡ್ರೆ ಅಂದ್ರೆ 12, 24, 50 ಅಥವಾ 100 ಪೀಸ್ಗಳನ್ನ ತಗೊಂಡ್ರೆ ನಮಗೆ ಒಂದೊಂದು ಪೀಸು 55 ರೂಪಾಯಿ ಬೀಳುತ್ತೆ. ನೀವು ಸಾಮಾನ್ಯವಾಗಿ ಗಮನಿಸಿ, ನಾವೆಲ್ಲಾದರೂ ಈ ರೀತಿ ಕಪ್ಗಳನ್ನ ಪ್ರಿಂಟಿಂಗ್ ಮಾಡಿಸ್ ತಗೊಂಡ್ರೆ ನಮಗೆ ಆ ಕಪ್ 250 ml ಇಂದ 300 ml ಇರುವಂತಹ ಒಂದು ಕಪ್ಗೆ ನಮಗೆ ಚಾರ್ಜ್ ಮಾಡುವಂಥದ್ದು 300 ರಿಂದ 350 ರೂಪಾಯಿ ಮಾಡ್ತಾರೆ. ಹಾಗೆ ಈಗ ಹೊಸದಾಗಿ ಬಂದಿರೋ ಮ್ಯಾಜಿಕ್ ಮಗ್ಸ್ನು ನೀವು ನೋಡಬಹುದು. ಸೊ ಇವು ಕೂಡ ಹೋಲ್ಸೇಲ್ ಆಗಿ ನಮಗೆ ಪ್ರತಿ ಮಗ್ಗು 120 ರೂಪಾಯಿ ಬೀಳುತ್ತೆ. ಆದರೆ ನಾವು ಮಿನಿಮಮ್ ಆಗಿ 50 ಪೀಸ್ನ ತಗೊಳ್ಳೇಬೇಕು ಅಂತ ಅವ್ರು ಹೇಳ್ತಾರೆ. ಹಾಗೆ ಈ ಶಾಪ್ಗಳಲ್ಲಿ ರೇಡಿಯಂ ಮಗ್ಸ್ಗಳು ಕೂಡ ಕಾಣಿಸ್ತಾ ಇವೆ. ಸೊ ಇವು 110 ರೂಪಾಯಿಂದ 120 ರೂಪಾಯಿವರೆಗೂ ಪ್ರತಿ ಮಗ್ ಬೀಳುತ್ತೆ. ಸೊ ಇವೆಲ್ಲ ಪ್ರಿಂಟಿಂಗ್ ಆದ್ಮೇಲೆ ನಮಗೆ ಮಾರುವಂಥದ್ದು 400 ರಿಂದ 500 ರೂಪಾಯಿವರೆಗೂ ಮಾರ್ತಾರೆ. ಅಂದ್ರೆ ಪ್ರತಿ ಕಪ್ಗೂ ಲಾಭ ಎಷ್ಟು ಅಂತ ನಾವು ನೋಡೋದಾದ್ರೆ ಆಗೋ ಖರ್ಚು ನಮಗೆ 120 ರೂಪಾಯಿಂದ 130 ರೂಪಾಯಿ ಆಗುತ್ತೆ. ಆದ್ರೆ ಮಾರುವಂಥದ್ದು 400 ರೂಪಾಯಿವರೆಗೂ. ಅಲ್ಲಿಗೆ ಮಿನಿಮಮ್ ಆಗಿ ಪ್ರತಿ ಕಪ್ಗೆ ನಮಗೆ ಸಿಗುವಂತಹ ಲಾಭ 180 ರೂಪಾಯಿ ಆಗುತ್ತೆ. ಹಾಗೆ ನಾವು ಪಿಲ್ಲೋಸ್ನ ನೋಡೋದಾದ್ರೆ ನಮಗೆ ಹೋಲ್ಸೇಲ್ ಆಗಿ ಸಿಗುವಂಥದ್ದು 225 ರೂಪಾಯಿಗೆ. ಆದ್ರಿಂದ ನಾವು ಮಾರ್ಕೆಟ್ ಅಲ್ಲಿ ಮಾರುವಂತ ರೇಟ್ ನೋಡಿದ್ರೆ 800 ರಿಂದ 950 ರೂಪಾಯಿವರೆಗೂ ಮಾರ್ತಾರೆ. ಸೊ ಅಲ್ಲಿಗೆ ಪ್ರತಿ ಪಿಲ್ಲೋಗೆ ಸಿಗುವಂತ ಲಾಭ 600 ರೂಪಾಯಿ ಆಗುತ್ತೆ. ಹಾಗೆ ಡಬಲ್ ಹಾರ್ಟ್ ಪಿಲ್ಲೋಗಳನ್ನ ನೋಡೋದಾದ್ರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇದು ನಮಗೆ ಸಿಗುವಂಥದ್ದು 350 ರೂಪಾಯಿ. ಆದ್ರೆ ಇದನ್ನ ವಿತ್ ಪ್ರಿಂಟಿಂಗ್ ಮಾರುವಂಥದ್ದು 1100 ರೂಪಾಯಿಗೆ. ಸೊ ನೀವು ಇನ್ವೆಸ್ಟ್ಮೆಂಟ್ ಅಂತ ನೋಡೋದಾದ್ರೆ ನಿಮಗೆ 200,000 ಇದೆಲ್ಲನೂ ಸಿಗುತ್ತೆ. ಸೊ ಹೀಗೆ ನೀವು ತಿಂಗಳಿಗೆ ಆರಾಮಾಗಿ 50,000 ರೂಪಾಯಿ ದುಡಿಬಹುದು. ದಿನಕ್ಕೆ ನೀವು ಬರೀ ಒಂದು 2-3 ಮಗ್ಸು, ಹಾಗೇನೆ ಪಿಲ್ಲೋಗಳನ್ನು 4-5, ಹಾಗೇನೆ ಮೊಬೈಲ್ ಕೇಸಸ್ ಅಂತ ಒಂದು 2-3 ನೀವು ಮಾರಿದ್ರು ಆರಾಮವಾಗಿ ತಿಂಗಳಿಗೆ 50-60,000 ರೂಪಾಯಿ ಸಂಪಾದನೆ ಮಾಡಬಹುದು. ಇದರಲ್ಲಿ ತಿಂಗಳಿಗೆ 1-2 ಲಕ್ಷದವರೆಗೂ ಸಂಪಾದನೆ ಮಾಡೋರಿದ್ದಾರೆ. ನೀವು ಬರೀ 2 ಲಕ್ಷ ಇನ್ವೆಸ್ಟ್ಮೆಂಟ್ ಅಲ್ಲಿ ಬಿಸ್ನೆಸ್ ಶುರು ಮಾಡಿದ್ರೆ ಒಳ್ಳೆ ಲಾಭ ಗಳಿಸುವಂತ ಬಿಸ್ನೆಸ್ ಇದು. ಇದಕ್ಕೆ ಸಂಬಂಧಿಸಿದ ಹಾಗೆ ಇದ್ರ ವರ್ಕ್ನು ಕೂಡ ನಾವು ಬರೀ ಒಂದು ವಾರದಲ್ಲಿ ಕಲ್ತ್ಕೋಬಹುದು. ಅದು ಕೂಡ ಆನ್ಲೈನ್ ಅಲ್ಲಿ ಹೇಳ್ಕೊಡುವಂತವ್ರು ತುಂಬಾ ಜನ ಇದ್ದಾರೆ. ಇನ್ನು ಮಾರ್ಕೆಟಿಂಗ್ ಟೆಕ್ನಿಕ್ಸ್ ಅಂತ ನಾವು ನೋಡೋದಾದ್ರೆ, ಫಸ್ಟ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋ ಜಾಗದ ಮೇಲೆ ಇರುತ್ತೆ. ಈ ಬಿಸ್ನೆಸ್ನ ನೀವು ಕಾಲೇಜ್ ಹತ್ರ ಅಥವಾ ಮೇನ್ ರೋಡಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಹಾಗೆ ನೀವು ಶಾಪ್ನ ತುಂಬಾ ಅಟ್ರಾಕ್ಟಿವ್ ಆಗಿ ಇಟ್ಕೊಳ್ಬೇಕು. ಶಾಪ್ ಎಷ್ಟು ಅಟ್ರಾಕ್ಟಿವ್ ಆಗಿರುತ್ತೋ ಅಷ್ಟು ಕಸ್ಟಮರ್ಸ್ ಅಟ್ರಾಕ್ಟ್ ಆಗಿ ಶಾಪ್ಗೆ ಬರ್ತಾರೆ. ಇಂಟೀರಿಯರ್ನ ನೀವು ತುಂಬಾ ನೀಟಾಗಿ ಮಾಡಿಸಬೇಕಾಗುತ್ತೆ. ಸ್ವಲ್ಪ ಖರ್ಚು ಜಾಸ್ತಿ ಆದರೂ ಚಿಂತೆ ಇಲ್ಲ, ಆದರೆ ತುಂಬಾ ಅಟ್ರಾಕ್ಟಿವ್ ಆಗಿ ನೀವು ಮಾಡಿಸ್ಕೋಬೇಕಾಗತ್ತೆ. ಯಾಕೆಂದ್ರೆ ಕಸ್ಟಮರ್ ನಾವು ಅಟ್ರಾಕ್ಟ್ ಮಾಡಬೇಕಾಗಿರೋದೇ ಹೀಗೆ. ನಿಮ್ಮ ಪ್ರಾಡಕ್ಟ್ಗಳು ಏನೇನಿದೆ, ನಿಮ್ಮ ಸರ್ವಿಸ್ ಏನಿದೆ ಅನ್ನುವಂಥ ಕಂಪ್ಲೀಟ್ ಡೀಟೇಲ್ಸ್ ಕಾಣೋ ರೀತಿಲಿ ನೀವು ಆ ಡಿಸೈನಿಂಗ್ನ ಮಾಡಿಸ್ಬೇಕಾಗತ್ತೆ. ಇನ್ನು ಫಂಕ್ಷನ್ ಹಾಲ್ಸ್ ಹತ್ರ ನೀವು ಈ ಶಾಪ್ನ ಇಟ್ಕೊಂಡ್ರೆ ಜನ ಹೆಚ್ಚಾಗಿ ಬರ್ತಾರೆ ಅಂತ ಹೇಳ್ಬೋದು. ಹಾಗೆ ಈ ಫೆಸ್ಟಿವಲ್ ಟೈಮ್ಗಳಲ್ಲಿ ನೀವು ತುಂಬ ಅಟ್ರಾಕ್ಟಿವ್ ಆಗಿರೋ ಬ್ಯಾನರ್ಗಳನ್ನ ಹಾಕಬೇಕಾಗತ್ತೆ. ಇದರ ಜೊತೆಗೆ ನಿಮ್ಮ ಸರ್ವಿಸ್ ಏನೇನಿದೆ ಅಂತಾನು ಹಾಕಬೇಕಾಗತ್ತೆ. ಸೊ ನಿಮ್ಮ ಪ್ರಾಡಕ್ಟ್ಗಳಿರ್ಬೋದು, ಹಾಗೆ ಹೋಮ್ ಡೆಲಿವರಿ ಅಂತಿರ್ಬೋದು. ಸೊ ಅವ್ರು ಜಸ್ಟ್ ಆರ್ಡರ್ ಮಾಡಿದ್ರೆ ಸಾಕು, ಸೊ ನೀವು ನೇರವಾಗಿ ಅವ್ರ ಮನೆಗೆ ತಲುಪಿಸ್ತೀವಿ ಅನ್ನುವಂಥದ್ದನ್ನು ಹಾಕಿದ್ರೆ ಸೊ ಇದು ಮಾರ್ಕೆಟಿಂಗು ಆಗುತ್ತೆ, ಸೊ ಸೇಲು ಆಗುತ್ತೆ. ಹೀಗೆ ಫೆಸ್ಟಿವಲ್ ಟೈಮ್ಗಳಲ್ಲಿ, ವ್ಯಾಲೆಂಟೈನ್ಸ್ ಡೇ, ಫ್ರೆಂಡ್ಶಿಪ್ ಡೇ, ಬರ್ಡೇ, ವೆಡ್ಡಿಂಗ್ ಡೇ, ಸೊ ಹೀಗೆ ಸ್ಪೆಷಲ್ ಡೇಗಳಲ್ಲಿ ನೀವು ಹೇಗೆ ನಿಮ್ಮ ಬಿಸ್ನೆಸ್ನ ಮಾರ್ಕೆಟಿಂಗ್ ಮಾಡ್ಕೊಳ್ತಿರೋ ಅಷ್ಟು ಚೆನ್ನಾಗಿ ನಿಮಗೆ ಸೇಲು ಆಗುತ್ತೆ. ಸೊ ಅದೇ ಥರ ನಿಮಗೆ ಲೀಡ್ ಸಿಗ್ತಾ ಹೋಗುತ್ತೆ. ನೀವು ಸ್ಪೆಷಲ್ ಡೇಸ್ಗೆ ಇದನ್ನ ಸರಿಯಾಗಿ ತಯಾರು ಮಾಡಿಕೊಟ್ರೆ ನಿಮಗೆ ಮಾರ್ಕೆಟಿಂಗ್ ಚೆನ್ನಾಗಿರುತ್ತೆ. ನಿಮಗೆ ಈ ಬಿಸ್ನೆಸ್ಗೆ 95% ಮೌತ್ ಪಬ್ಲಿಸಿಟಿನೇ ಬೆಸ್ಟ್ ಅಂತ ಹೇಳ್ಬೋದು. ಯಾಕೆಂದರೆ ನೀವು ಎಷ್ಟೇ ಡಿಜಿಟಲ್ ಪ್ಲಾಟ್ಫಾರ್ಮ್ ಇರ್ಬೋದು ಅಥವಾ ಪೇಪರ್ಗಳಲ್ಲಿ ಆ್ಯಡ್ ಕೊಟ್ಟರು ಕೂಡ ನಿಮಗೆ ಮೌತ್ ಪಬ್ಲಿಸಿಟಿ ತುಂಬ ತುಂಬ ಉಪಯೋಗ ಆಗುತ್ತೆ. ಸೊ ಮೌತ್ ಪಬ್ಲಿಸಿಟಿಯಿಂದ ಬಿಸ್ನೆಸ್ ತುಂಬ ಚೆನ್ನಾಗಿ ರನ್ ಆಗುತ್ತೆ. ಸೊ ಬರೀ 2 ಲಕ್ಷ ಬಂಡವಾಳದಿಂದ ತಿಂಗಳಿಗೆ 50-60,000 ರೂಪಾಯಿ ಸಂಪಾದನೆ ಮಾಡಬಹುದು. ಖಂಡಿತವಾಗಿ ನಿಮಗೆ ಒಂದು ವರ್ಷದಲ್ಲೇ ನಿಮ್ಮ ಬಂಡವಾಳ ವಾಪಸ್ ಬರುತ್ತೆ, ಹಾಗೆಯೇ 2-3 ಪಟ್ಟು ಹೆಚ್ಚು ಲಾಭನೂ ಆಗುತ್ತೆ. ಸೊ ಫ್ರೆಂಡ್ಸ್, ಇದು ಸಬ್ಲಿಮೇಷನ್ ಪ್ರಿಂಟಿಂಗ್ ಬಿಸ್ನೆಸ್. ಇದಕ್ಕೆ ಸಂಬಂಧಿಸಿದಂತಹ ಮೆಷಿನ್ಗಳ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಮೂಲಕ ನೀಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಸರ್ವಿಸ್ ಯಾರು ಚೆನ್ನಾಗಿ ಕೊಡ್ತಾ ಇದ್ದಾರೆ, ಯಾರು ಬೆಲೆ ಕಡಿಮೆ ಇದೆ, ಸೊ ಇದೆಲ್ಲದನ್ನು ನೋಡಿಕೊಂಡು ನೀವು ತಗೊಳ್ಬಹುದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಸೊ ಮುಂದಿನ ಸಾರಿ ಮತ್ತೊಂದು ಬಿಸ್ನೆಸ್ ಐಡಿಯಾ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ.